ಕಡ್ಡಾರು ತಮಾಷೆ ಮಾಡ್ತಿಲ್ಲ, ದೇವ್ರ ರಂಗನು ಅಪ್ಪರಿಸಿ ಬಿಡ್ ಬಿಟ್ಟಿದ್ದಾರೆ. ನಟನಿಗೆ ಡಾನ್. ಮೊದ್ಲಿಗೆ ಎಲ್ರಿಗೂ ನಮಸ್ಕಾರ. ಈ ಸಿನಿಮಾ ಮಾಡೋದಕ್ಕೆ ನಂಗೆ ಮೊದಲು ಕಾರಣ ಅಂತಂದ್ರೆ ಕಾರ್ತಿಕ್ ಅವರು. ನಾವು ಟಗರು ಪಲ್ಯ ರಿಲೀಸ್ ಟೈಮಲ್ಲಿ ಹಾಗೆ ಊರು ಒಂದು ಐದಾರು ದಿನ ಸುಮ್ಮನೆ ಮಾಡಿದ್ರು, ತುಂಬಾ ಚೆನ್ನಾಗಿದೆ ಸಿನಿಮಾ ಹಂಗೆ ಹಿಂಗೆ ಅಂತೆಲ್ಲ ಹೇಳಿ, ಅಲ್ಲೇ ಬೇಕಾದ್ರು ಇಲ್ಲೇ ಚಿಕ್ಕಣ್ಣ ಇದಾರೆ ಪಕ್ಕದ ಕರ್ಕೊಂಡೋಗ್ಬಿಟ್ಟು ಹಂಗೆ ಕತೆ ಕಟ್ಟ ಬಂದ್ಬಿಡು ಒಂದು ಐದು ನಿಮಿಷ ಹಂಗೆ ಹಿಂಗೆ ಅಂತೆಲ್ಲ ಹೇಳಿ ಹಂಗೆ ಲಾಕ್ ಮಾಡಿದ್ರು. ಐದಾರು ದಿನ ಅಂತ ಹೇಳಿದ್ರು, ಒಂದು ಹದಿನೈದು ದಿನ ಮಾಡಿದ್ರು. ಇಲ್ಲಿ ಈಗ ಅದನ್ನೆಲ್ಲ ವಿಷಯಸ್ ಎಲ್ಲ ನೋಡಿದಾಗ ಬಹಳ ಖುಷಿ ಆಗುತ್ತೆ. ಸಿನಿಮಾ ತುಂಬಾ ಚೆನ್ನಾಗಿದೆ ಅಂದ್ರೆ ಅದೊಂದು ಒಂದು ಉಚ್ಚಾಟ ಇದೆ ಸಿನಿಮಾದಲ್ಲಿ, ನೀವು ನೋಡಿದ್ರೆ ಕಾಣುತ್ತೆ ಅದು. ಮತ್ತೆ TBF, ನಾನು ಒಬ್ಬ ಅಂದ್ರೆ ಯೂಟ್ಯೂಬ್ ವಿಡಿಯೋಗಳು ಮಾಡ್ಕೊಂಡು ಈ ತರ ಬಂದವನು. ಸೊ ಹಂಗಾಗಿ ಆ ಟೈಮಲ್ಲಿ ನಮ್ಗೆ TBF ಒಂದು ದೊಡ್ಡ ಇನ್ಫ್ಲುಯೆನ್ಸ್ ಅದು. ಅವಾಗ ಅವ್ರ ಕ್ಯೂಟಿ ಅಪ್ಪ ವಿಡಿಯೋಸ್ ಆ ತರದೆಲ್ಲ. ಮತ್ತೆ ಇಷ್ಟು ದೊಡ್ಡ ಸ್ಟಾರ್ ಕಾಸ್ಟ್ ಇದೆ, ಸೊ ಪ್ರತಿಯೊಬ್ರು ಅದು ಅಷ್ಟು ಚೆನ್ನಾಗಿ ಅಂದ್ರೆ ನಿಮ್ಮನ್ನ ರಂಜಿಸ್ತಾರೆ ಇಡೀ ಸಿನಿಮಾ ತುಂಬಾ. ಏನ್ ಹೇಳ್ಬೇಕು ಗೊತ್ತಿಲ್ಲ, ಅಮಿತ್ ಏನ ಕೇಳಿದ್ರೆ ಹೇಳ್ತೀನಿ. ಈ ಕಾಂಬೋಗೆ ನಿಮ್ಮಿಬ್ಬರಿಗೆ ಇನ್ನೊಂದು ಹೇಳ್ಬಿಡ್ತೀನಿ. ಈ ಸಿನಿಮಾ ಒಪ್ಕೊಳಕ್ ಇನ್ನೊಂದು ಕಾರಣ ಏನು ಅಂತಂದ್ರೆ, ದಿಗಂತ್ ಅವರು ಯಾಕೆ ದಿಗಂತ್ ಯಾಕೆ ಅಂತ ಹೇಳ್ತೀನಿ ಕೇಳಿ. ಸ್ಕೂಲು ಕಾಲೇಜಿಂದ ಅವ್ರನ್ನ ನೋಡ್ತಾ ಬೆಳೆದವರ ಯಾವ ತರ ನಿಂದ ಸಿನಿಮಾಗಳು ನೋಡಿದೀವಿ. ಅವರು ಸ್ಕೂಲ್ ಸ್ಟೂಡೆಂಟ್ ಒಬ್ಬ ಸೀನಿಯರ್ ಕಲಾವಿದ ಜೊತೆ ಯಾಕ್ ಮಾಡೋದು, ನಮ್ಗೊಂದು ಚಾನ್ಸ್ ಸಿಗುತ್ತೆ ಯಾಕೆ ಅಂತ. ಇನ್ನೂ ಹಾಗೆ ಇದಾರೆ ಅವರ ಏನು ಆ ತಾರುಣ್ಯದ ರಹಸ್ಯವನ್ನ ನಾವು ತಾವು ನಮ್ಗೆ ಹೌದು ಖಂಡಿತ ಇದು ಅದು ಆಮೇಲೆ ಬರ್ತೇವೆ. ಅದು ಯಾರು ಯಾವ ತರ ಕಾಂಪ್ಲಿಮೆಂಟ್ ಕೊಡ್ಬೇಕು ಅನ್ಕೊಡ್ಬೇಕು ಸರ್. ಆಕ್ಚುಲಿ ಈ ಒಂದು ಕಾಂಬೋಗೆ ಇನ್ನೊಬ್ಬರನ್ನ ಸೇರಿಸ್ತೀನಿ, ಒಂದ್ ಲಾಸ್ಟ್ ಪರ್ಸನ್. ರಘು ಸರ್, ನೀವು ಇವರು ಒಂದು ಡೈಲಾಗ್ ಹೇಳಿದ್ದಾರೆ ಟೀಸರ್ ಅಲ್ಲಿ, ಆ ಡೈಲಾಗ್ ಬಗ್ಗೆ ಕೇಳಬೇಕು ಸರ್. ವರ್ಜಿನಿಟಿ ಬಗ್ಗೆ ಒಂದು ಡೈಲಾಗ್, ವರ್ಜಿನಿಟಿ ಅನ್ನೋ ಹೆಸರಲ್ಲಿ. ಗೌಡ್ರಿ ಯಾಕೆ ಬಿಡ್ರಿ ವರ್ಜಿನಿಟಿ ಮಂಡೇ ರೇಂಜ್ ಹೇಳ್ಬಿಡಿ ಗೌಡ್ರಿ. ಎಲ್ರಿಗೂ ನಮಸ್ಕಾರ. ಮೊದಲಿಗೆ ಡೈಲಾಗ್ ಸಿನಿಮಾದಲ್ಲಿ ಶೂಟ್ ಮಾಡ್ತಿರ್ತಾರೆ ಹೆಂಗೋ ಹೇಳ್ಬಿಡ್ತೀವಿ, ಆಚೆ ಬಂದಾಗ ಮತ್ತೆ ಹೇಳೋ ಅಂದ್ರೆ ತುಂಬಾ ಸಂಕೋಚ ಆಗ್ಬಿಡ್ತದ್ದು. ವರ್ಜಿನಿಟಿ ಕಳ್ಕೊಳ್ಳ ಅರ್ಜೆಂಟಲ್ಲಿ, ವರ್ಜಿನಾಲಿಟಿ ಕಳ್ಕೋಬಾರ್ದು ಅನ್ನೋದು ಅಕ್ಕದವ್ರು ಮಾತ್ರ ನಿಕ್ತಾ ಇದಾರೆ. ತುಂಬಾ ಖುಷಿ ಆಗ್ತಿದೆ. ಇವತ್ತು ನಮ್ಮ ಪೌಡರ್ ಸಿನಿಮಾ ಇದೇ ಆಗಸ್ಟ್ 23 ತಾರೀಕು ಬಿಡುಗಡೆ ಆಗ್ತದೆ ಇದಕ್ಕೆ. ಯಾಕೆಂತಂದ್ರೆ ನಮ್ಮ KRG ಕಾರ್ತಿ ಆಗಿರ್ಬೋದು, ಯೋಗಿ ಆಗಿರ್ಬೋದು, ಆ ತರದೊಂದು ಟೀಮ್ ನ ಕ್ರಿಯೇಟ್ ಮಾಡ್ತಾರೆ. ಒಂದು ಟೆಕ್ನಿಕಲ್ ಟೀಮ್ ಆಗಿರ್ಬೋದು, ಇನ್ನೊಂದು ಆರ್ಟಿಸ್ಟ್ಗಳ ಟೀಮ್ ಆಗಿರ್ಬೋದು. ಬಂದ್ರೆ ಅದು ಜಾತ್ರೆ ತರ ಇರ್ಬೇಕು, ಶೂಟಿಂಗ್ ಅಲ್ಲಿ ಆಗಿರ್ಬೋದು ಅಥವಾ ಸುಮ್ಮನೆ ಕೂತಿರ್ಬೋದು. ಆ ಇಡೀ ಸೆಟ್ ಅನ್ನ ಗಲ 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 ಅಂತ ಇಟ್ಬಿಡ್ತಾರೆ. ಸೊ ನಮ್ಗೆ ಬೆಳಗ್ಗೆ ಎದ್ದು ಶೂಟಿಂಗ್ ಬರೋಕ್ಕೆ ಒಂಥರ ಉತ್ಸಾಹ, ಎಲ್ಲಿಂದ ಉತ್ಸಾಹ ಬಂದ್ಬಿಡುತ್ತೆ. ಎಲ್ಲ ಸೇರ್ತೀವಲ್ಲ ಅಲ್ಲಿ ಬಂದೆಲ್ಲ ಜಾಲಿಯಾಗಿ ಆಕ್ಟ್ ಮಾಡೋದ್ರ ಜೊತೆಗೆ ಎಲ್ಲರೂ ಮಾತಾಡಿಕೊಂಡು ಇಡೀ ದಿನ ಎಂಜಾಯ್ ಮಾಡ್ತೀವಲ್ಲ ಅಂತ. ಸೊ ಅಂತ ಒಂದು ಟೀಮ್ ಈ ಪೌಡರ್ಗೆ ಸೇರಿದೆ. ಅದ್ರ ಜೊತೆಗೆ ಒಂದು ಒಳ್ಳೆ ಮನೋರಂಜನೆ ಚಿತ್ರ ನೀಡಬೇಕು ಅನ್ನೋದು KRG ಉದ್ದೇಶ ಆಗಿತ್ತು. ಸೊ ಆಗಿಂದ ಅವರು ಪ್ರೊಡಕ್ಷನ್ ಶುರು ಮಾಡೋದ್ರಿಂದನೂ ಕೂಡ ಒಳ್ಳೊಳ್ಳೆ ಸಿನಿಮಾಗಳನ್ನೇ ಕೊಡ್ತಾ ಬಂದಿದ್ದಾರೆ. ಇದಂತೂ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್. ರಘುವಣ್ಣ ಹೇಳಿದಂಗೆ ಇಡೀ ವರ್ಲ್ಡ್ ವೈಡ್ ನೋಡುವಂತ ಸಿನಿಮಾ ಇದು. ಅಷ್ಟು ಅದ್ಭುತವಾಗಿ ಮೂಡ್ ಬಂದಿದೆ. ನಮ್ಮ ಜನಾರ್ದನ್ ಚಿಕ್ಕಣ್ಣ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡಿದ್ದಾರೆ ಇಡೀ ಸಿನಿಮಾನ. ನಮ್ಮ ಅದ್ವೈತ್ ಅಂತೂ ಎಕ್ಸ್ಟ್ರಾಡಿನರಿ. ಈ ವಿಷಯದಲ್ಲಿ ರಘುವಣ್ಣ ಹೇಳ್ದಂಗೆ ನಾವು ಯಾವುದೇ ಮೂಲೆಯಲ್ಲಿ ನಿಂತು ಚೆನ್ನಾಗಿ ಕಾಣಿಸ್ತಿರ್ತೀವಿ. ಇನ್ನು ದುಃಖ ಕಾಮಿಡಿ ಬೇಡ ಆಗಿದ್ದಾರೆ ಇದರಲ್ಲಿ. ಸೊ ಧನ್ಯವಾದಗಳು ನಾವೆಲ್ಲ. ಯಾಕೆಂದ್ರೆ ಅಣ್ಣ ಹೇಳ್ದಂಗೆ ಅಣ್ಣದ ಮನೆಯ ಮೂರನೇ ತಲೆಮಾರು ಈ ಚಿತ್ರದಲ್ಲಿ ನಮ್ಮ ಜೊತೆ, ನಾವು ಅವ್ರ ಜೊತೆ ಇರೋದು ಒಂದು ಖುಷಿ. ಇನ್ನು ಶರ್ಮಣ ಸುಂದ್ರೆ ಕನ್ನಡದ ಲೇಡಿ ಜಾಕಿ ಚೆನ್ನಾಗಿದ್ದಾರೆ ಈ ಸಿನಿಮಾದಿಂದ. ಇನ್ನು ಅನ್ನೇ ಹೇಳ್ದಂಗೆ ನಮ್ಮ ಗೋಪಿ ಗೋಪಾಲ್ ದೇಶಪಾಂಡೆ ಅದ್ಭುತವಾದ ಪ್ರತಿಭೆ, ಬಹಳ ತುಂಬಾ ತುಂಬಿದ ಪ್ರತಿಭೆ ಅದು. ಸ್ವಲ್ಪ ಮಿಸ್ ಆಗಿದ್ರು ರಾಜ್ಯ ಬಿಟ್ಟು ಹೊರಡ್ತಿತ್ತು ಅಂತ ಹೇಳ ಸತ್ಯ. ಇವತ್ತೊಂದು ಕಾಮಿಡಿ ಆಯ್ತು ಅವ್ರದು.
ಅದೆಲ್ಲ ಬರ್ತಾ ಇಲ್ಲಿ ಕೆಳಗಡೆ ಯಾಕೆ ಒಂದು ಚಪ್ಪಲಿ ಹಿಡಿದೋಯ್ತು ಅವರು, ಅವರು ಫಸ್ಟ್ ಬರಿಗಾಲಲ್ಲಿ ಬಂದರು, ಅವ್ರನ್ನ ರಘುವಣ್ಣ ಚಪ್ಪಲಿ ಬಿಟ್ಬಿಟ್ಟು, ರಘುವಣ್ಣ ನೋಡ್ಕೊಂಡು ನಾಗ ಚಪ್ಪಲಿ ಬಿಟ್ಬಿಟ್ಟು ಬಂದ, ನನಗೆ ಬಿಚ್ಚಕ್ಕಾಗಲೇ ಇಲ್ಲ, ಅಷ್ಟು ಕಷ್ಟ ಆಗಿತ್ತು, ಇದೇ ನಿಂತೆ ಕೆಲಸ ಮಾಡ್ಬಿಟ್ರಲ್ಲ ಅಂತ ನಾನು ಜನರದಲ್ಲಿ ಇಬ್ಬರು ಮಾತಾಡ್ಕೋತಿದ್ದೆ. ಇವ್ರು ಬಿಚ್ಚಿಬಿಟ್ಟು ನಮ್ಮ ಶಿವನೇ ಬಿಚ್ಚಕ್ಕಾಗಲ್ಲ, ಹೆಂಗಪ್ಪ ಯಾರು ನೋಡಿದವ್ರು ಏನೇನು ಕೇಳೋಲ್ಲ, ದೊಡ್ಡವ್ರು ನೋಡಿ ಎಷ್ಟು ಚೆನ್ನಾಗಿ ಮರ್ಯಾದೆ ಕೊಟ್ಟು ಸ್ಟೇಜ್ ಮೇಲೆ ಎತ್ತಿದ್ದಾರೆ, ಇವ್ರಿಗೇನು ಬಂದಿರೋದು, ಇವನು ಶಿವನೇ ಹಾಕೊಂಡು ಸ್ಟೇಜ್ ಮೇಲೆ ಎತ್ತಿದ್ದ ಇದನ್ನೆಲ್ಲ ಅಂತ ಅನ್ಕೊಳ್ತಾರೆ ಅಂತ. ನಾಟಕದವರಲ್ಲ ನಮ್ಗೆ ಸಮಾಜ ಸ್ಟೇಜ್ ನೋಡಿದ ತಕ್ಷಣ ಅದಂತರ ಹಂಗಾಗಿ ದಯವಿಟ್ಟು ಯಾರು ತಿಳ್ಕೊಬಿಡಿ. ಸೊ ದಯವಿಟ್ಟು ಆಗಸ್ಟ್ 23 ತಾರೀಕು ಇದರ 2-3-4 ಜನ ನಮ್ಮ ಥಿಯೇಟರ್ಗೆ ಬಂದು ಕನ್ನಡ ಸಿನಿಮಾವನ್ನು ನೋಡಿ. ಅಣ್ಣ ಹೇಳ್ದಂಗೆ ಭೀಮ ಕೃಷ್ಣ ಎಲ್ಲರೂ ಬರ್ತಾ ಇದ್ದಾರೆ. ಸೊ ಅದ್ರ ಜೊತೆಗೆ ನಮ್ಮ ಪೌಡ್ರು ಬರ್ತಾ ಇದೆ. ಎಲ್ಲ ಕನ್ನಡ ಚಿತ್ರಗಳನ್ನ ನೋಡಿ, ನಮ್ಮ ದುನಿಯಾ ವಿಜಯ ಸಿನಿಮಾ ನೋಡಿ ಯಶಸ್ವಿ ಮಾಡಿಕೊಡಿ, ನಮ್ಮ ಗಣಪನ ಸಿನಿಮಾ ನೋಡಿ ಯಶಸ್ವಿ ಮಾಡಿಕೊಡಿ, ನಮ್ಮ ಪೌಡ್ರ ಸಿನಿಮಾ ನೋಡಿ ಯಶಸ್ವಿ ಮಾಡಿಕೊಡಿ, ಎಲ್ಲ ಕನ್ನಡ ಸಿನಿಮಾಗಳನ್ನ ನೋಡಿ. ಇವತ್ತಿನ ಸ್ಥಿತಿ ಎಲ್ಲರಿಗೂ ಗೊತ್ತಿರುವಂಥದ್ದೇ, ನಮ್ಮ ನಂದ ಕರ್ನಾಟಕದಲ್ಲಿ ಒಂದೇ ಅಲ್ಲ, ಇಡೀ ಭಾರತ ಚಿತ್ರರಂಗದಲ್ಲಿ ಅದಾಗಿದೆ ಅಂತ ಎಲ್ಲರೂ ಮಾತಾಡ್ತಾರೆ. ಇದಾಗಬೇಕು, ಬಿಡಬೇಡಿ, ಯಾಕೆಂದ್ರೆ ಇದು ಇದೊಂದು ಉದ್ಯಮ. ಈ ಉದ್ಯಮದಲ್ಲಿ ತುಂಬಾ ಜನ ಇದನ್ನೇ ಕಾಯಕ ಅಂತ ನಂಬಿಕೊಂಡು ಸಂಸಾರನ ಕೆಟ್ಕೊಂಡಿದ್ದಾರೆ, ಅದೇ ನಂಬಿ ಜೀವನ ಮಾಡ್ತಿದ್ದಾರೆ. ಸೊ ಹಾಗಾಗಿ ರಘುವಣ್ಣ ಹೇಳ್ದಂಗೆ ಬರೀ ಮೊಬೈಲಲ್ಲೇ ನೋಡಿಕೊಂಡು ಅಲ್ಲೇ ಎಲ್ಲೋ ಯಾವುದೋ ಮೂಲೆಯಲ್ಲಿ ಕೂತ್ಕೊಂಡು ನೋಡಿಕೊಂಡು ಸಿನಿಮಾ ಉದ್ಯಮವನ್ನು ನಾಶ ಮಾಡಬೇಡಿ. ದಯವಿಟ್ಟು ಮುಂಚೆ ಹೇಗೆ ಬಂದು ಹಬ್ಬ ಮಾಡ್ತಿದ್ರು ಥಿಯೇಟ್ರಲ್ಲಿ, ಹಾಗೆ ಬಂದು ನಮ್ಮ ಥಿಯೇಟ್ರಲ್ಲಿ ಕನ್ನಡ ಸಿನಿಮಾವನ್ನು ನೋಡಿ ಹಬ್ಬ ಮಾಡಿ ಎಲ್ಲ ಕಲಾವಿದರಿಗೆ, ಟೆಕ್ನಿಷಿಯನ್ಸ್ಗೆ, ಪ್ರೊಡ್ಯೂಸರ್ಸ್ಗೆ, ಇಡೀ ಸಿನಿಮಾ ಉದ್ಯಮಕ್ಕೆ ಎಲ್ಲರೂ ಕೂಡ ನೀವು ಪ್ರೋತ್ಸಾಹ ನೀಡಿ ಅಂತ ಕೇಳ್ಕೊತೀನಿ. ಮತ್ತೊಂದು, ನಾನು 10th ಇದ್ದಾಗ ರಣಧೀರ ಪಿಕ್ಚರ್ನ ಹಿಂಗೆ ಬಕೆಟಲ್ಲಿ ಮುಂದೆಲ್ಲ ಸೀಟಲ್ಲಿ ಕೂತ್ಕೊಂಡು ನೋಡಿದ್ದು, ಮೆಗಾ ಹಿಟ್ ಆಗ್ಬಿಟ್ಟಿತ್ತು. ಅದು ಬಿಟ್ಟರೆ ಈಗಲೇ ನಾವು ಬೋರ್ಡರ್ ಚಿತ್ರನ ಇಲ್ಲಿ ಗಾಂಧಿ ಸೀಟಲ್ಲಿ ಕೂತ್ಕೊಂಡು ನೋಡಿದ್ದು, ಇದು ಮೆಗಾ ಹಿಟ್ ಆಗ್ಬಿಡ್ಲಿ ಅಂತ ನನ್ನ ಹಾಗೆ ಆಗುತ್ತೆ. ನಿಮ್ಮ ಆಶೀರ್ವಾದ ಪ್ರೀತಿ ಹೀಗೆ ಇರಲಿ. ಎಲ್ಲ ನನ್ನ ಆತ್ಮೀಯ ಸ್ನೇಹಿತರಿಗೂ ಹಾಗೂ ನಮ್ಮ ಪತ್ರಿಕೋದ್ಯಮದ ಸ್ನೇಹಿತರಿಗೂ ಧನ್ಯವಾದಗಳನ್ನು ತೋರಿಸಿ. ಈ ಸಿನಿಮಾವನ್ನ ಮತ್ತಷ್ಟು ನನಗೆ ನಮ್ಮ ಸಿನಿಮಾ ಅಂತಲ್ಲ, ಇಡೀ ಕನ್ನಡ ಸಿನಿಮಾ ಬಗ್ಗೆ ಒಳ್ಳೊಳ್ಳೆ ಮಾತುಗಳನ್ನು ಹೇಳಿ ಇನ್ನೂ ಚೆನ್ನಾಗಿ ಅದನ್ನು ನೋಡಿ ಪ್ರೇರೇಪಿತರಾಗಿ ಕನ್ನಡ ಸಿನಿಮಾವನ್ನು ನೋಡೋದಕ್ಕೆ ಜನ ಬರುವಂತೆ ಎನ್ಕರೇಜ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.